75ನೇ ಅಮೃತ ಮಹೋತ್ಸವದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಬಾಗಲಕೋಟೆ ನಗರದಲ್ಲಿ ತಿರಂಗ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು। ಬೈಕ್ ರ್ಯಾಲಿಗೆ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಚಾಲನೆ ನೀಡಿದರು। ಬೇಳೂರು ಗುರುಬಸವ ಅಜ್ಜನವರ ಮಂದಿರದಿಂದ ಆರಂಭವಾದ ರ್ಯಾಲಿ ತೆಂಗಿನಮಠ ಅಡತಿ ಬಜಾರ್ ಪೊಲೀಸ್ ಚೌಕಿ ಎಂಜಿ ರಸ್ತೆಯ ರೈಲ್ವೆ ಸ್ಟೇಷನ್ ರೋಡ್ ಬಸವೇಶ್ವರ ಸರ್ಕಲ್ ಮೂಲಕ ಬಿಜೆಪಿ ಪಕ್ಷದ ಕಾರ್ಯಾಲಯ ಶಿವಾನಂದ ಜಿನ್ನಿಗೆ ತಲುಪಿತ್ತು। ಈ ಸಂದರ್ಭದಲ್ಲಿ ರ್ಯಾಲಿ ಕುರಿತು ಮಾತನಾಡಿದ ಬೆಳಗಾವಿ ವಿಭಾಗದ ಬಸವರಾಜ ವೆಂಕಂಚಿ, ಆಜಾದಿಕ ಅಮೃತ ಮಹೋತ್ಸವ ಪ್ರಯುಕ್ತ ಬಿಜೆಪಿ ಬಾಗಲಕೋಟೆ ನಗರ ಮಂಡಲದವರು ನರೇಂದ್ರ ಮೋದಿಯವರ ಪರಿಕಲ್ಪನೆಯಲ್ಲಿ ಅನೇಕ ರಾಷ್ಟ್ರೀಯ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ ಎಂದು ಹೇಳಿದರು। ಆಚರಣೆ ಆಗಿದೆ ಈಗಾಗಲೇ, ಅದರ ಹಿನ್ನೆಲೆಯಲ್ಲಿ ನಗರದಂತ ಬಾಗಲಕೋಟೆ ನಗರದಂತ ಬೈಕ್ ರ್ಯಾಲಿ ಮತ್ತು ತಿರಂಗ ಧ್ವಜವನ್ನು ಹಿಡಿದು ಪ್ರಭಾತ್ ಫೇರಿ ಮಾಡುವಂತದ್ದು ಒಂದು 500 ಮೀಟರ್ ಒಂದು ಧ್ವಜವನ್ನು ರಾಷ್ಟ್ರ ಧ್ವಜವನ್ನು ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ತಿರಂಗ ಯಾತ್ರೆ ಮಾಡುವಂತದ್ದು ಎಲ್ಲರ ನಮ್ಮ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವಂತದ್ದು ಮತ್ತು ವೀರ ಯೋಧರ ಸ್ಮಾರಕಗಳನ್ನು ಸ್ವಚ್ಛತೆ ಮಾಡಿ ಮತ್ತು ಸರ್ಕಲ್ಗಳನ್ನು ಸ್ವಚ್ಛತೆ ಮಾಡಿ ಒಂದು ಆಜಾದಿಕ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಮುಖಾಂತರ ಮತ್ತು ರಾಷ್ಟ್ರಕ್ಕಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡು ರಾಷ್ಟ್ರವನ್ನ ಸ್ವತಂತ್ರವನ್ನ ಮಾಡಿದಿರುವಂತ ಅನೇಕ ವೀರ ಸ್ವತಂತ್ರ ಮಹಾಪುರುಷರನ್ನ ನೆನೆಸುತ್ತಾ ಅವರೆಲ್ಲರಿಗೂ ಒಂದು ಗೌರವ ತರುವ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಒಂದು ವಿಜಯ ಏನು ಆಜಾದಿಕ ಅಮೃತ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ। ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಜು ರೇವಣಕರ್ ಮಾತನಾಡಿ, ಆಗಸ್ಟ್ 13 ರಂದು ಸಂಜೆ 4 ಗಂಟೆಗೆ ವಿದ್ಯಾಗಿರಿಯಲ್ಲಿ 500 ಮೀಟರ್ನ ಬೃಹತ್ ರಾಷ್ಟ್ರಧ್ವಜ ಮೆರವಣಿಗೆ ಏರ್ಪಡಿಸಲಾಗಿದೆ। ಈ ಕಾರ್ಯಕ್ರಮದ ಕನಸು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಎಂದು ಹೇಳಿದರು। ಸ್ವತಂತ್ರ ಶಿಕ್ಕು 75 ವರ್ಷಗಳ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಲ್ಲಿ ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ನಗರ ಹಾಗೂ ಗ್ರಾಮೀಣ ಮಂಡಳದವರು ಇವತ್ತು ಕಳೆದ ಒಂದು ವಾರಗಳಿಂದ ಪ್ರತಿ ವಾರ್ಡ್ಗಳಲ್ಲಿ ಪ್ರಭಾತ್ ಫೇರಿಯನ್ನು ಮಾಡಿ ಇವತ್ತು ಗ್ರಾಮೀಣ ಮತ್ತು ನಗರ ಮಂಡಳದಲ್ಲಿ ಸುಮಾರು 500 ಬೈಕ್ ರ್ಯಾಲಿಗಳನ್ನು ಮುಗಿಸ್ಕೊಂಡು ಬಂದು ಇವತ್ತು ನಾಳೆ ಸಾಯಂಕಾಲ 4 ಗಂಟೆಗೆ ವಿದ್ಯಾಗಿರಿಯಲ್ಲಿ ಒಂದು ಬೃಹತ್ತಾದ 500 ಮೀಟರ್ಗಳ ಒಂದು ರಾಷ್ಟ್ರ ಧ್ವಜದ ಮೆರವಣಿಗೆ ಸಹ ಇರುತ್ತದೆ। ರ್ಯಾಲಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು। ಅವಿನಾಶ್ ಪವಾ, ಟಿವಿ 12 ಕನ್ನಡ, ಬಾಗಲಕೋಟೆ। TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ।